ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಮತ್ತೆ ಒಂದು ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಬಂದಿದೆ, ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಗ್ಗೆ ವೀಡಿಯೋ ಇಷ್ಟೊಂದು ಲೈಕ್ ಮಾಡಿ. ನಿಮಗೆ ಮುಖ್ಯಮಂತ್ರಿ ರೈತ ಸ್ಕಾಲರ್ಶಿಪ್ನ 7/8/2021 ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅನೌನ್ಸ್ಮೆಂಟ್ ಮಾಡಿದರು. ಅದರಲ್ಲಿ ಒಂದು ಷರತ್ತುಗಳಿತ್ತು, ಈ ಷರತ್ತುಗಳನ್ನು ಮೇನ್ ಚೇಂಜಸ್ ಮಾಡಿರ್ತಾರೆ. ಇದನ್ನು ಎಲ್ಲ ಕೂಡ ಅಪ್ಲೈ ಮಾಡ್ಬೋದು. ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಬರ್ತದೆ, ಈ ನಿಮ್ಮ ಖಾತೆಗೆ ನೇರವಾಗಿ ಬರ್ತದೆ. ಅದರಲ್ಲಿ ನಿಮಗೆ ಏನು ಮಾಡಿದ್ರು ಅಂದರೆ, ಮುಂಚೆ ಬಂದುಬಿಟ್ಟು ಈಗ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಪಡೆಯಲು, ಏನಂದರೆ ರೈತ ಕುಟುಂಬ ಎಂದರೆ ರಾಜ್ಯದ ಈ ಆಡಳಿತ ಇಲಾಖೆಯು ನಿರ್ವಹಿಸುತ್ತಿರುವ ಕುಟುಂಬ ದತ್ತಾಂಶದಲ್ಲಿ ದಾಖಲಾಗಿರುವ ಸದಸ್ಯರು. ಅಂದರೆ ನಿಮ್ಮದು ರೈತರ ಮಕ್ಕಳಾಗಿರೋ ಅಥವಾ ರೈತರ ಕುಟುಂಬದಲ್ಲಿ ಬಂದಿದ್ದರೆ ನಿಮ್ಮ ದತ್ತಾಂಶ ಅಂದರೆ ನಿಮ್ಮ ಡೀಟೇಲ್ಸ್ಗಳು, ನಿಮಗೆ ಕುಟುಂಬ ತಂತ್ರ ದತ್ತಾಂಶ ಅಂತ ಇರ್ತದೆ, ಅಲ್ಲಿ ನಿಮಗೆ ದಾಖಲಾಗಿರಬೇಕು. ನೀವು ದಾಖಲಾಗಿರೋ ಮಾತ್ರ ನಿಮಗೆ ನೀವು ಬರ್ತದೆ. ಇನ್ ಕೇಸ್ ನಿಮ್ಮ ಅಪ್ಪ ತಂದೆ ತಾಯಿ ಹತ್ರ ಪಹಣಿ ಇದ್ದರೆ ಬರ್ತದೆ. ಇನ್ ಕೇಸ್ ನಿಮ್ಮ ತಂದೆ ತಾಯಿ ಹತ್ರ ಪಹಣಿ ಇಲ್ಲ ಅಂದರೆ, ಇನ್ ಕೇಸ್ ನಿಮ್ಮ ಫ್ಯಾಮಿಲಿಯವರು ರೈತರ ಫ್ಯಾಮಿಲಿ ಆಗಿದ್ದರೆ ಅವರು ನಿಮ್ಮ ದತ್ತಾಂಶವನ್ನು ಆ್ಯಡ್ ಮಾಡಿರಬೇಕಾಗುತ್ತೆ. ಆ ದತ್ತಾಂಶ ಆ್ಯಡ್ ಮಾಡಿದ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರ್ತದೆ. ನಿಮಗೇನು ಮುಂಚೆ ಏನು ಮಾಡಿದ್ರೆ ಅಂದರೆ, ನೀವು ಯಾವುದೇ ಬೇರೆ ಸ್ಕಾಲರ್ಶಿಪ್ನ ಪಡಿತಿದ್ರೆ ನಿಮಗೆ ಈ ಸ್ಕಾಲರ್ಶಿಪ್ ಬರೋಣ ಅಂತ ಮೆನ್ಷನ್ ಮಾಡಿದ್ರು. ಬಟ್ ಈಗ ಮೇಜರ್ ಚೇಂಜಸ್ನ ಮಾಡಿದ್ದಾರೆ, ನೀವು ಯಾವುದೇ ಸ್ಕಾಲರ್ಶಿಪ್ ಕೂಡ ಪಡಿತಿದ್ರು ಅಡಿಷನಾಗಿ ಮುಖ್ಯಮಂತ್ರಿ ವಿದ್ಯಾನಿಧಿ ಸ್ಕಾಲರ್ಶಿಪ್ ನೀವು ಪಡಿಬೋದು. ಎಲ್ಲ ವಿದ್ಯಾರ್ಥಿಗಳು ಪಡಿಬೋದು ಅಂತ ಮೆನ್ಷನ್ ಮಾಡಿರ್ತಾರೆ. ಇದನ್ನು ಉದ್ದೇಶವಾಗಿ ನಿಮಗೆ ಡೈರೆಕ್ಟ್ ಮೆನ್ಷನ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ನಿಮಗೆ SSP ಸ್ಕಾಲರ್ಶಿಪ್ ಹೇಗೆ ಬರ್ತದೆ ಡೈರೆಕ್ಟ್ ನಿಮ್ಮ ಆಧಾರ್ ಮೂಲಕ ನಮ್ಮ ಡೈರೆಕ್ಟ್ ನಿಮ್ಮ ಖಾತೆಗೆ ಬರ್ತಾರೆ, ಆ ರೀತಿ ಕೂಡ ಇದು ಕೂಡ ಡೈರೆಕ್ಟ್ ನಿಮ್ಮ ಖಾತೆಗೆ ಬರ್ತದೆ ಅಂತ ಮೆನ್ಷನ್ ಮಾಡಿರ್ತಾರೆ. ಇನ್ ಕೇಸ್ ಬಂದುಬಿಟ್ಟು ಮುಂಚೆ ಏನು ಮಾಡಿದ್ರೆ ಅಂದರೆ, ಇನ್ ಕೇಸ್ ನೀವು ಒಂದು BCOM ಮಾಡ್ತಿದ್ದೀರ ಅಂಕೇಳಿ, ನೀವು ನೆಕ್ಸ್ಟ್ MCOMಗೆ ಹೋಗ್ತೀರ ಅಂಕೇಳಿ, ನೀವು ಒಂದೇ ಒಂದು ಡಿಗ್ರಿಲಿ ಮಾತ್ರ ನೀವು ಸ್ಕಾಲರ್ಶಿಪ್ನ ಎಲಿಜಿಬಲ್ ಆಗ್ತಾರೆ. ಇನ್ ಕೇಸ್ ನೀವು ಮಾಸ್ಟರ್ ಡಿಗ್ರಿಗೆ ಹೋದರೆ ನಿಮಗೆ ಮಾಸ್ಟರ್ ಡಿಗ್ರಿ ಸ್ಕಾಲರ್ಶಿಪ್ ಬರೋದಿಲ್ಲ. ಅದರದ್ದು ಮಾರ್ಪಾಡಿನೂ ಮಾಡಿಲ್ಲ, ಆ್ಯಸ್ ಯೂಶ್ವಲ್ ನೀವು ಇನ್ ಕೇಸ್ ನೀವು ಒಂದೇ ಒಂದು ಡಿಗ್ರಿ ಮಾಡ್ತಿದ್ದೀರ ಅಂದರೆ ನಿಮಗೆ ಆ ಡಿಗ್ರಿ ಮಾತ್ರ ಸ್ಕಾಲರ್ಶಿಪ್ ಬರುತ್ತೆ. ಇನ್ ಕೇಸ್ ನೀವು ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಆ ಮಾಸ್ಟರ್ ಡಿಗ್ರಿ ನಿಮಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ಇನ್ ಕೇಸ್ ನೀವು ಡಿಗ್ರಿ ಸ್ಕಾಲರ್ಶಿಪ್ನ ಪಡೆದಿಲ್ಲ ಅಂದರೆ ನೀವು ಮಾಸ್ಟರ್ ಡಿಗ್ರಿ ಆರಾಮಾಗಿ ನೀವು ಸ್ಕಾಲರ್ಶಿಪ್ನ ಪಡಿಬೋದು. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋ.